ಮತ್ತೊಮ್ಮೆ ಸ್ವಾಗತ. ನಮ್ ಜೊತೆಗಿದ್ದಾರೆ ಪಾರ್ಥ ಡೆಂಟಲ್ ಕ್ಲಿನಿಕ್ ನ ಡಾಕ್ಟರ್ ಸುಜಾತ. ಈಗ ಅವರು ಕಾಲ್ ಇದ್ದಾರೆ ಡಾಕ್ಟರ್ ಓಬಳೇಶ್ ಅಂತ ಕಾಲ್ ಮಾಡಿದ್ದಾರೆ ಚಿತ್ರದುರ್ಗದಿಂದ. ಓಬಳೇಶ್ ಮಾತಾಡಿ ಡಾಕ್ಟರ್ ಇದ್ದಾರ ಮಾತಾಡಿ ಓಬಳೇಶ್. ಹಲೋ ಹಲೋ ಮೇಡಮ್, ನಮ್ದು ನೀರ್ ಕುಡಿದ್ರೆ ಮಾತಾಡಿ ಮಾತಾಡಿ. ನೀವು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಬಿಟ್ಟು ಡಾಕ್ಟರ್ ಹತ್ರ ಮಾತಾಡಿ ಮಿಸ್ಟರ್ ಓಬಳೇಶ್. ಹೇಳಿ ಸರ್. ನೀವು ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಫೋನ್ ಅಲ್ಲಿ ಮಾತಾಡಿ ಓಬಳೇಶ್ ಅವರೇ. ಸರ್, ಅದು ಹಲ್ಲು ಹುಳ್ಕಾಗಿರ್ಬಹುದು. ಹುಳ್ಕು ತುಂಬಾ ಡೀಪ್ ಆಗಿರೋದ್ರಿಂದ ನರ ತಾಗಿರುತ್ತೆ, ಅವಾಗ ಈ ತರ ನೋವು ಕಾಣಿಸ್ಕೊಳ್ಳುತ್ತೆ. ಆದಷ್ಟು ಬೇಗ ಡೆಂಟಿಸ್ಟ್ ಅನ್ನು ಮೀಟ್ ಮಾಡಿ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅನ್ನೋದನ್ನ ಮಾಡಿಸ್ಬಿಟ್ಟು ನಂತರ ಒಂದ್ ಕ್ಯಾಪ್ ಹಾಕ್ಸ್ಕೊಳ್ಳಿ ಸರ್, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಧನ್ಯವಾದ ಓಬಳೇಶ್ ತಾವು ಕಾಲ್ ಮಾಡೋದಕ್ಕಾಗಿ. ಇನ್ನು ರೂಟ್ ಕೆನಾಲ್ ವಿಚಾರಕ್ಕೆ ನಾವು ಬಂದ್ರೆ ಡಾಕ್ಟರ್, ಅದರಲ್ಲಿ ಯಾವ ರೀತಿಯ ಪ್ರಕ್ರಿಯೆಗಳಿದೆ, ಯಾವ ಏಜ್ ನಲ್ಲೆಲ್ಲ ಈ ರೀತಿಯ ಚಿಕಿತ್ಸೆಗಳನ್ನು ಕೊಡಬಹುದು? ರೂಟ್ ಕೆನಾಲ್ ಅನ್ನೋ ಟ್ರೀಟ್ಮೆಂಟ್ ಯಾವ್ದಂದ್ರೆ, ಇದು ಎಲ್ಲ ಏಜ್ ಗ್ರೂಪ್ ನಲ್ಲೂ ನಾವು ಮಾಡ್ತೇವೆ. ಮಕ್ಕಳಲ್ಲೂ ಸಹ ಕೆಲವೊಂದ್ಸತಿ ಈ ತರ ಹಾಲಿನ ಹಲ್ನಲ್ಲೇನೆ ಹುಳ್ಕು ಡೀಪ್ ಆಗಿರುವಾಗ ಪಲ್ಪೆಕ್ಟಮಿ ಅಂತ ಟ್ರೀಟ್ಮೆಂಟ್ ಅನ್ನು ಮಾಡ್ತೇವೆ. ಅಂದ್ರೆ ಅದರಲ್ಲಿ ನಾವು ನರಗಳನ್ನು ಕ್ಲೀನ್ ಮಾಡಿಬಿಟ್ಟು ನಂತರ ಅದನ್ನ ಫಿಲ್ಲಿಂಗ್ ಮಾಡಿಬಿಟ್ಟು ಹಾಗೆ ಬಿಡ್ತೀವಿ. ಕ್ಯಾಪ್ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ಹಾಲಿನ ಹಲ್ಲಿರೋದ್ರಿಂದ. ಈಗ ದೊಡ್ಡವ್ರನಲ್ಲಿ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡೋದಕ್ಕೆ ಕೆಲವೊಂದ್ಸತಿ ಈಗೀಗ ಸಿಂಗಲ್ ಸೆಟ್ಟಿಂಗ್ ರೂಟ್ ಕೆನಾಲ್ ಬೇರೆ ಬಂದಿದೆ, ಅದು ಅಡ್ವಾನ್ಸ್ ಆಗಿ ಲೇಸರ್ ಟ್ರೀಟ್ಮೆಂಟು ಯೂಸ್ ಮಾಡಬಹುದು. ಸೊ ಸಿಂಗಲ್ ಸೆಟ್ಟಿಂಗ್ ರೂಟ್ ಕೆನಾಲ್ ಟ್ರೀಟ್ಮೆಂಟು ಮಾಡಬಹುದು. ತುಂಬಾ ಇನ್ಫೆಕ್ಷನ್ ಇದ್ದಲ್ಲಿ ಕೆಲವೊಂದು ಕೇಸಸ್ ನಲ್ಲಿ ನಾವು 2-3 ಸೆಟ್ಟಿಂಗ್ಸ್ ಮಾಡಬೇಕಾಗುತ್ತೆ. ಓಕೆ, ಏಜ್ ಏನಾದ್ರು ಇದೆಯಾ ಅದರಲ್ಲಿ ಪರ್ಟಿಕ್ಯುಲರ್, ಅಥವಾ ಯಾವ ಏಜ್ ನವರು ಬೇಕಾದ್ರೂ ರೂಟ್ ಕೆನಾಲ್ ಮಾಡಬಹುದು? ಅದಕ್ಕೆ ಯಾವ ತರ ಏಜ್ ಬ್ಯಾರಿಯರ್ ಇಲ್ಲ. ಏನಂದ್ರೆ ನಾ ಹೇಳೋದು ಒಂದೇ, ಈ ಹುಳ್ಕು ಸಣ್ಣದಿರುವಾಗ್ಲೇ ಅಂದ್ರೆ ಒಂದ್ ಬ್ಲಾಕ್ ಸ್ಪಾಟ್ ನೋಡಿದ ತಕ್ಷಣನೇ ಇಮಿಡಿಯೇಟ್ ಆಗಿ ನೀವು ಇದು ಫಿಲ್ಲಿಂಗ್ ಅನ್ನು ಮಾಡಿಸ್ಬಿಟ್ರೆ ಇದು ಡೀಪ್ ಹೋಗೋ ಚಾನ್ಸಸ್ ಇಲ್ಲ. ಸೊ ತುಂಬಾ ಜಾಸ್ತಿ ಹೋಗೋ ಕಾಯೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ಈ ಡೆಂಟಲ್ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಮಾಡಿಸ್ತಾ ಇದ್ದೇವೆ. ಸೊ ದಟ್ ಜನರು ಇನಿಷಿಯಲ್ ಸ್ಟೇಜಸ್ ನಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಬಿಟ್ಟು ಆ ದೊಡ್ಡ ಟ್ರೀಟ್ಮೆಂಟ್ ಮತ್ತೆ ಜಾಸ್ತಿ ವೆಚ್ಚವನ್ನು ಸ್ಟಾಪ್ ಮಾಡಬಹುದು. ಇನ್ನು ಎಷ್ಟೋ ಸಲ ಬಿದ್ದಾಗ ಹಲ್ ಫುಲ್ ಬಿದ್ದೋಗಿರಲ್ಲ, ಬಿದ್ದು ಏಟ್ ಆದಾಗ ಅರ್ಧಕ್ಕೆ ಕಟ್ ಆಗಿರುತ್ತೆ, ಬ್ರೇಕ್ ಆಗಿರುತ್ತೆ, ಅಂತ ಸಮಸ್ಯೆಗಳಿಗೆ ಏನ್ ಪರಿಹಾರ ಇದೆ? ಕ್ಯಾಪ್ ಏನಾದ್ರು ಇರುತ್ತಾ ಹೇಗೆ? ಅದು ಫ್ರಾಕ್ಚರ್ ಅಥವಾ ಬ್ರೇಕ್ ಆಗಿರೋ ಹಲ್ ಯಾವ ಮಟ್ಟಿಗೆ ಬ್ರೇಕ್ ಆಗಿದೆ ಅನ್ನೋದನ್ನ ನಾವು ಒಂದು ಎಕ್ಸ್ರೇ ನಲ್ಲಿ ಮಾಡಿ ನಂತರ ಅದರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಎನಾಮಲ್ ಅಥವಾ ಡೆಂಟಿನ್ ಅಷ್ಟೇ ಸ್ವಲ್ಪ ತುಂಡಾಗಿದ್ದಲ್ಲಿ ಅದನ್ನು ಫಿಲ್ಲಿಂಗ್ ಮಾಡಿ ಹಲ್ಲಿನ ಬಣ್ಣದ ಕಾಂಪೋಸಿಟ್ ಫಿಲ್ಲಿಂಗ್ ಅನ್ನು ಮಾಡಿ ನಾವು ಬಿಲ್ಡ್ ಅಪ್ ಮಾಡಬಹುದು. ಆದರೆ ತುಂಬಾ ಡೀಪ್ ಹೋಗಿದ್ದಲ್ಲಿ ಪೇಷಂಟ್ಸು ನೋವು ಅನ್ನೋದನ್ನ ಕಂಪ್ಲೇಂಟ್ ಮಾಡ್ತಾರೆ. ಹಾಗಿರುವಾಗ ನಾವು ಇಮಿಡಿಯೇಟ್ ಆಗಿ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅನ್ನು ಮಾಡಿಸಿ ನಂತರ ಕ್ಯಾಪ್ ಅನ್ನು ಹಾಕ್ಸ್ಬೇಕಾಗುತ್ತೆ. ಒಟ್ಟಿನಲ್ಲಿ ಮುಡ್ದೋಗಿರೋ ಹಲ್ಗೆ ಎಲ್ಲಾ ತರ ಟ್ರೀಟ್ಮೆಂಟ್ ಅನ್ನು ಮಾಡಿಸಿ ಅದನ್ನ ಉಳಿಸ್ಕೊಳ್ಬಹುದು. ಕೆಲವೊಂದ್ಸತಿ ತುಂಬಾ ಬ್ರೇಕೇಜ್ ಆಗಿದ್ದಲ್ಲಿ ಆ ಹಲ್ಲು ಆಲ್ಮೋಸ್ಟ್ 1/4 ಉಳಿದಿರುವಾಗ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿ ಅದರ ಮೇಲೆ ಒಂದ್ ಸಣ್ಣದ ಪೋಸ್ಟ್ ಅಂತ ಹಾಕ್ತೇವೆ. ಆ ಪೋಸ್ಟ್ ಮಾಡಿ ಹಲ್ ತರ ಬಿಲ್ಡಪ್ ಮಾಡಿ ಅದರ ಮೇಲೆ ಕ್ಯಾಪ್ ಹಾಕಿ ಇನ್ನಷ್ಟು ನಾವು ಹಲ್ಲನ್ನ ಲೈಫ್ ಮತ್ತೆ ಸ್ಟ್ರಾಂಗ್ ಮಾಡಬಹುದು. ಓಕೆ ಡಾಕ್ಟರ್, ಇನ್ನೊಬ್ರು ಕಾಲರ್ ಇದ್ದಾರೆ, ಈಗ ನಾಯಕ್ ಅಂತ ಕಾಲ್ ಮಾಡಿದ್ದಾರೆ ಬೆಳಗಾವಿಯಿಂದ. ನಾಯಕ್ ಮಾತಾಡಿ, ಡಾಕ್ಟರ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಅದು ನಂದೊಂದು ಟೂತ್ ಎಕ್ಸ್ಟ್ರಾಕ್ಷನ್ ಮಾಡಿದ್ದಾರೆ, ಅದು ನಾನು ಇಂಪ್ಲಾಂಟ್ ಮಾಡ್ಕೋಬೇಕು ಅಂತ ಪ್ಲಾನ್ ಅಲ್ಲಿದ್ದೀನಿ. ಓಕೆ. ಸೊ ಅದು ಎಕ್ಸ್ಟ್ರಾಕ್ಷನ್ ಮಾಡಿ ಇವಾಗ ಆಲ್ಮೋಸ್ಟ್ 15 days ಆಗಿದೆ, ಕಂಪ್ಲೀಟ್ ಹೀಲ್ ಆಗಿದೆ. ಓಕೆ. ಸೊ ಇವಾಗ ಅದು ಇಂಪ್ಲಾಂಟ್ ಮಾಡ್ಕೋಬೇಕಂತಂದ್ರೆ ಏನ್ ಪ್ರೊಸೀಜರ್ ಇದೆ ಮ್ಯಾಮ್? ಏನು ಪ್ರೊಸೀಜರ್ ಇಲ್ಲ ಸರ್. ಆದಷ್ಟು ಬೇಗ ಹೋಗಿ ಒಂದ್ ಎಕ್ಸ್ರೇ ಅನ್ನು ಮಾಡಿಸಿ ಮೂಳೆ ಸಪೋರ್ಟ್ ಎಷ್ಟಿದೆ ಅನ್ನೋದನ್ನ ಡಾಕ್ಟರ್ ಕಂಡಿಡ್ದು ನಿಮ್ಗೆ ಇಮಿಡಿಯೇಟ್ ಆಗಿ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಬರೀ ಸಿಂಗಲ್ ಸಿಟ್ಟಿಂಗ್ ನಲ್ಲಿ ಆ ಒಂದ್ ಇಂಪ್ಲಾಂಟ್ ಅನ್ನು ಕೆಲವೇ ನಿಮಿಷದಲ್ಲಿ ಮಾಡಿಸಿ ಆರಾಮಾಗಿ ಒಂದ್ ಕ್ಯಾಪ್ ಅನ್ನು ಹಾಕ್ಸಬಹುದು ತಾವು. ಸೊ ಡಿಲೇ ಮಾಡಿಸ್ಬೇಡಿ, ಇದಕ್ಕೆ ಯಾವ ತರದ ದೊಡ್ಡ ಪ್ರೊಸೀಜರ್ ಇಲ್ಲ. ತುಂಬಾ ಮೆಡಿಕಲ್ ಪ್ರಾಬ್ಲಮ್ಸ್ ಇದ್ದಲ್ಲಿ ನಾವು ಸ್ವಲ್ಪ ಬ್ಲಡ್ ಟೆಸ್ಟ್ ಇವೆಲ್ಲ ಮಾಡಿಸಬೇಕಾಗತ್ತೆ, ಬಟ್ ನೀವು ಯಂಗ್ ಇರೋದ್ರಿಂದ ಆ ಪ್ರಾಬ್ಲಮ್ ಇರೋದಿಲ್ಲ. ಸೊ ಆದಷ್ಟು ಬೇಗ ಇಂಪ್ಲಾಂಟ್ ಮಾಡಿಸ್ಬಿಟ್ಟು ಹಲ್ಲನ್ನು ರೀಪ್ಲೇಸ್ ಮಾಡಿಸ್ಕೊಳ್ಳಿ ಸರ್. ಧನ್ಯವಾದ ತಾವು ಕಾಲ್ ಮಾಡೋದಕ್ಕಾಗಿ. ನೋಡಿ ಡಾಕ್ಟರ್, ಎಷ್ಟೋ ಜನ ಹೇಳ್ತಾರೆ ಹಲ್ಲು ನಾವು ಸಿಕ್ಕಾಪಟ್ಟೆ ಬ್ರಷ್ ಮಾಡ್ತೀವಿ, 2-2 times ಬ್ರಷ್ ಮಾಡ್ತೀವಿ, ಆದ್ರೆ ಶೈನ್ ಬರೋದಿಲ್ಲ, ಎಲ್ಲೋ ಇಶ್ಯೂ ಇರುತ್ತೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಏನಕ್ಕೆ ಬ್ರಷ್ ಮಾಡಿದಷ್ಟು ಏನಾದರೂ ಕಲರ್ ಶೈನ್ ಫೇಡ್ ಆಗುತ್ತಾ ಹೇಗೆ? ಇಲ್ಲ, ಅದು ಹೇಳೋದು ತಪ್ಪಾಗುತ್ತೆ, ಆ ತರ ಏನು ಆಗೋದಿಲ್ಲ. ಸರಿಯಾದ ರೀತಿನಲ್ಲಿ ಹಲ್ಲು ಉಜ್ಜೋದು ತುಂಬಾ ಮುಖ್ಯ. ಈಗ ತುಂಬಾ ಜನ ಕ್ಲೇಮ್ ಮಾಡ್ಕೊಳ್ತಾರೆ, ಡಾಕ್ಟ್ರೆ ನಾನು ಹೇಳಲ್ಲ ಮೂರ್ ಸಲ ಹಲ್ಲು ಉಜ್ತೀನಿ ಅಂತ. ನಾ ಹೇಳೋದು ಒಂದೇ, ನೀವು 3 ಸಲ ಉಜ್ಜಿದ್ರು ಕರೆಕ್ಟ್ ಆಗಿರೋ ಟೆಕ್ನಿಕ್ ಅನ್ನು ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಆ ಪಾಚಿ ಹಾಗೆ ಉಳ್ಕೊಂಡಿರುತ್ತೆ, ಮತ್ತೆ ಅದು
ತುಂಬಾ ಪ್ರಾಬ್ಲಮ್ಸ್ ಗಳನ್ನ ಇನ್ವೈಟ್ ಮಾಡುತ್ತೆ. ಸೊ ಆ ಟೆಕ್ನಿಕ್ ಯಾವ ತರ ಅಂತ ನೀವು ಹೇಳಬೇಕು ಅಂದ್ರೆ, ಆದಷ್ಟು ಬೇಗ ನಮ್ಮ ಸ್ಪೆಷಲಿಸ್ಟ್ ಅನ್ನು ಮೀಟ್ ಮಾಡಿ. ಡಾಕ್ಟರ್ ನಿಮ್ಗೆ ಫ್ರೀ ಆಫ್ ಕೌನ್ಸಿಲಿಂಗ್ ಕೂಡ ಮಾಡಿಕೊಡ್ತಾರೆ. ಸೊ ಮಾಡಿಸಿದ ನಂತರ ಅದೇ ಟೆಕ್ನಿಕ್ ಅನ್ನು ಫಾಲೋ ಮಾಡಿದ್ರೆ ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ನಾವು ತಡೆಗಟ್ಟಬಹುದು. ಜೊತೆಗೆ ಹಲ್ಲಿನ ಸೆನ್ಸಿಟಿವಿಟಿ ವಿಚಾರಕ್ಕೆ ಬಂದ್ರೆ, ಇದು ಯಾಕೆ ಬರುತ್ತೆ, ಅದಕ್ಕೆ ಇರುವಂತಹ ಪರಿಹಾರ ಏನು? ತುಂಬಾ ಸೆನ್ಸಿಟಿವ್ ಆಗೋದಕ್ಕೆ ಸುಮಾರು ಕಾರಣಗಳಿದಾವೆ. ಕೆಲವೊಂದ್ಸತಿ ನೀವ್ ಹೇಳ್ದಂಗೆ ಹಾರ್ಡ್ ಬ್ರಷಿಂಗ್ ಹ್ಯಾಬಿಟ್ ತುಂಬಾ ಜನರಲ್ಲಿ ನಾನು ಕಾಣಿಸ್ಕೊಳ್ತೇನೆ. ಅವರು ಏನಾಗುತ್ತೆ ಅಂದ್ರೆ ಎನಾಮೆಲ್ ಅನ್ನೋ ಪರತ ಹೋಗಿರುತ್ತೆ. ಸೊ ಕೆಳಗಡೆ ಇರೋ ಡೆಂಟಿನ್ ಲೇಯರ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಬರೀ ಗಾಳಿ ಬೀಸಿದ್ರು ಜುಮ್ ಅನ್ಸು ಮಟ್ಟಿಗೆ ಬಂದ ಮೇಲೆ ಪೇಷಂಟ್ಸ್ ಬರ್ತಾರೆ. ಸೊ ಅಂತ ಕೇಸಸ್ ನಲ್ಲಿ ಆದಷ್ಟು ಬೇಗ ಅದನ್ನ ಹಲ್ಲಿನ ತರ ಫಿಲ್ಲಿಂಗ್ ಮಾಡಿಸ್ಬಿಟ್ಟು ಆ ಟ್ರೀಟ್ಮೆಂಟ್ ಅನ್ನು ಮಾಡಿಸ್ಬೇಕು. ಕೆಲವೊಂದ್ ಕಡೆ ನೋವು ಬಂದಲ್ಲಿ ಅದು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿಸಲೇಬೇಕು, ಯಾಕಂದ್ರೆ ನರ ಅಲ್ಲಿಂದ ತುಂಬಾ ಹತ್ತಿರ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಈ ಸೆನ್ಸಿಟಿವಿಟಿ ಪ್ರಾಬ್ಲಮ್ ತುಂಬಾ ಸಣ್ಣದು, ಬರೀ ಪೇಸ್ಟ್ ಯೂಸ್ ಮಾಡಿ ಇದನ್ನ ತಡೆಗಟ್ಟಬಹುದು ಅಂತ ಅನ್ಕೊಂಡಿದ್ರೆ ಅದು ತಪ್ಪು. ನೀವಾಗೆ ಸೆಲ್ಫ್ ಮೆಡಿಕೇಶನ್ ಮಾಡದೆ ಆದಷ್ಟು ಬೇಗ ನಿಮ್ ಡಾಕ್ಟರ್ ಅನ್ನು ಮೀಟ್ ಮಾಡಿ. ಕೆಮಿಸ್ಟ್ ಹೇಳೋದು ಅಥವಾ ನೀವಾಗೆ ಏನಾದ್ರೂ ದುಬಾರಿ ಪೇಸ್ಟ್ ಯೂಸ್ ಮಾಡಿ ಅದು ತಪ್ಪಾಗುತ್ತೆ. ನೀವೇ ಡಿಸಿಷನ್ ಮೇಕರ್ಸ್ ಆಗಬೇಡಿ, ಅದಕ್ಕಂತಾನೆ ಸ್ಪೆಷಲಿಸ್ಟ್ ಇದ್ದಾರೆ. ಹಾಗೆ ನಮ್ಮ ಪಾರ್ಥ ಡೆಂಟಲ್ ನಲ್ಲಿ ಎಲ್ಲಾ ಸ್ಪೆಷಲಿಸ್ಟ್ ನಿಮ್ಗೆ ಫ್ರೀ ಆಫ್ ಕೌನ್ಸಿಲಿಂಗ್ ಮಾಡೋದ್ರಿಂದ ಈ ಅವಕಾಶವನ್ನು ಕಳೆಯಬೇಡಿ. ಆದಷ್ಟು ಬೇಗ ನಿಮ್ ಹತ್ತಿರದ ಶಾಖೆಗೆ ಹೋಗಿ ಟ್ರೀಟ್ಮೆಂಟ್ ಅನ್ನು ಮಾಡಿಸ್ಕೊಳ್ಳಿ. ಓಕೆ ಡಾಕ್ಟರ್, ಈಗ ಬಸವರಾಜ್ ಅಂತ ಕಾಲ್ ಮಾಡಿದ್ದಾರೆ ಬೆಂಗಳೂರಿಂದ. ಬಸವರಾಜ್ ಮಾತಾಡಿ ಡಾಕ್ಟರ್ ತರ. ಹಲೋ 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 ಹೇಳಿ ಸರ್, ಕೇಳಿಸ್ತೇನೆ. ಬಸವರಾಜ್, ನೀವು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಬಿಟ್ಟು ಮಾತಾಡಿ ದಯವಿಟ್ಟು. ಹೌದು ಹೌದು ಮೇಡಮ್. ಹಲೋ ಸರ್, ಹಲೋ ಹೇಳಿ. ಹಲೋ, ಡಾಕ್ಟರ್ ನಾನು ಬಸವರಾಜು ಅಂತ ಹೇಳಿ ಸರ್. ನನಗೆ ವಯಸ್ಸು 54 ವರ್ಷ. ಓಕೆ, 54 ವರ್ಷ ಆಗಿದೆ ಹೇಳಿ ಸರ್. ನನಗೆ ಈಗ ಮುಂದ್ಗಡೆ ಅಲ್ಲೂ ಒಂದು ಅಲ್ಲೂ ಉಬ್ಬಾಗಿದೆ. ಅದಕ್ಕೆ ಈಗ ನನಗೆ ಈಗ ಅದ್ರ ಪಕ್ಕದಲ್ಲಿ ಒಂದು ಅಲ್ಲೂ ಬಿದ್ದೋಗಿದೆ. ಓಕೆ, ಅದನ್ನ ಈಗ ನಾವು ಈಗ ಅದನ್ನ ಹಾಕೊಡ್ತೀರ ಮೇಡಮ್? ಅದನ್ನ ತೆಗೆದ್ಬಿಟ್ಟು ಅದನ್ನ ಹಾಕೊಡ್ತೀರ ಸರ್? ಅದ್ ಯಾವ್ದೇ ಪ್ರಾಬ್ಲಮ್ ಇದ್ರೂಪ ನೀವ್ ಒಂದ್ಸಲ ಬಂದ್ ನಮ್ಮನ್ ತೋರಿಸ್ಬೇಕಾಗತ್ತೆ. ಮೂಳೆ ಸಪೋರ್ಟ್ ಎಷ್ಟಿದೆ ಅಂತ ನಾವ್ ಎಕ್ಸ್ರೇ ನಲ್ಲಿ ನೋಡಿ ನಂತರ ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನು ನಿಮ್ಗೆ ಹೇಳ್ಕೊಡ್ತೇವೆ. ಅದು ಮುಂದ್ಗಡೆ ಅಲ್ಲೂ ಒಂದ್ ಪಕ್ಕದಲ್ಲೂ ಒಂದು ಉಬ್ಬಾಗಿದೆ ಒಂದು. ಆಯ್ತು, ಅದ್ರ ಪಕ್ಕದಲ್ಲೇ ಒಂದು ಬಿದೋಗಿದೆ. ಆಯ್ತು ಸರ್, ತೊಂದ್ರೆ ಇಲ್ಲ. ಆತರ ಇದ್ದಲ್ಲಿನೂ ನಾವು ಟ್ರೀಟ್ಮೆಂಟ್ ಅನ್ನು ಮಾಡಿಸಿ ಆ ಹಲ್ಲನ್ನು ಕೂಡ ಸೇವ್ ಮಾಡಬಹುದು, ಉಳಿಸಬಹುದು. ಧನ್ಯವಾದ ತಾವು ಕಾಲ್ ಮಾಡಿದಕ್ಕಾಗಿ. ಏನು ಡಾಕ್ಟರ್, ಹಲ್ಲಿನ ಸಮಸ್ಯೆ ಬರಬಾರದು ಅಂತ ಹೇಳಿದ್ರೆ ಬೇಸಿಕ್ ಆಗಿ ಯಾವೆಲ್ಲ ರೀತಿಯ ಒಂದು ಲೈಫ್ ಸ್ಟೈಲ್ ಅಥವಾ ಪ್ರಿಕಾಷನರಿ ಮೆಜರ್ಸ್ ಅನ್ನ ತಗೋಬೇಕಾಗತ್ತೆ ಹಲ್ಲನ್ನ ಸೇಫ್ ಆಗಿ ಇಟ್ಕೊಳ್ಳಿಕ್ಕೆ, ಚೆನ್ನಾಗಿಟ್ಕೊಳ್ಳಿಕ್ಕೆ? ಮೊದ್ಲಂತೂ ಪ್ರಾಪರ್ ಬ್ರಷಿಂಗ್ ಟೆಕ್ನಿಕ್ ಅಂದ್ರೆ ಸರಿಯಾದ ರೀತಿಯಲ್ಲಿ ಹಲ್ಲುಜ್ಜೋ ತುಂಬಾ ಮುಖ್ಯ. ಅದಿಲ್ದಿರ ನೀವ್ ಏನೇ ಮಾಡಿದ್ರು ಎಲ್ಲ ವೇಸ್ಟ್ ಆಗುತ್ತೆ. ಮತ್ತೆ ಎರಡನೇದು ಏನಂದ್ರೆ ರೆಗ್ಯುಲರ್ ವಿಸಿಟ್ಸ್ ಟು ಡೆಂಟಿಸ್ಟ್. 6 ತಿಂಗಳಲ್ಲಿ ಒಮ್ಮೆ ನಿಮ್ಮ ಡೆಂಟಿಸ್ಟ್ ಅನ್ನು ಮೀಟ್ ಮಾಡೋದು ತುಂಬಾ ಒಳ್ಳೇದು. ಸಣ್ಣ ಪ್ರಾಬ್ಲಮ್ ಇದ್ದಲ್ಲಿ ಡಾಕ್ಟರ್ ನಿಮ್ಗೆ ಮುಂಚಿತವಾಗಿನೇ ಎಲ್ಲ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ಮತ್ತೆ ಕಾಸ್ಟ್ ಎರಡು ಕಟ್ ಶಾರ್ಟ್ ಮಾಡಬಹುದು. ಅದ್ ಬಿಟ್ಟು ಎಲ್ಲ ನೋವು ಬಂದ ಮೇಲೆ ಕೀವ್ ಕಟ್ಟಿದ ನಂತರ ಊದ್ಕೊಂಡ ನಂತರ ಟ್ರೀಟ್ಮೆಂಟ್ ಮಾಡಿಸೋದ್ರಲ್ಲಿ ಅರ್ಥನೇ ಇಲ್ಲ. ಅದು ಈ ಲೈಫ್ ಸ್ಟೈಲ್ ನಲ್ಲಿ ಯಾವ ಜನ ಟೈಮ್ ಇಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ತುಂಬಾ ಜನ ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ತುಂಬಾ ಜಂಕ್ ಫುಡ್ಸ್ ತಗೋತಾರೆ, ಏರೇಟೆಡ್ ಡ್ರಿಂಕ್ಸ್ ತಗೋತಾರೆ, ನೀರ್ ಕುಡಿಯೋದಿಲ್ಲ, ಟ್ರಾವೆಲ್ ಕೂಡ ತುಂಬಾ ಲಾಂಗ್ ಇರೋದ್ರಿಂದ ಈ ಪ್ರಾಬ್ಲಮ್ ಕಾಣಿಸುತ್ತೆ. ಸೊ ನಾನು ಹೇಳೋದು ಬಂದೆ, ಹೆಲ್ತಿ ಲೈಫ್ ಸ್ಟೈಲ್ ಅನ್ನು ಫಾಲೋ ಮಾಡಿ. ಆದಷ್ಟು ನೀವು ಊಟ ಯಾವ ತರ ಮಾಡೋದಂದ್ರೆ ಜಂಕ್ ಫುಡ್ಸ್ ಅನ್ನ ಅವಾಯ್ಡ್ ಮಾಡಿ, ಅದ್ರ ಬದಲು ಒಂದು ಹಣ್ಣನ್ನು ತಿನ್ನಿ. ಸೀ ಟು ಇಟ್ ದಟ್ ಏನು ಹಲ್ಲು ಕ್ಲೀನ್ ಆಗಿ ಇಟ್ಕೊಂಡಿದ್ದೀರಾ. ರೆಗ್ಯುಲರ್ ವಿಸಿಟ್ಸ್ ಟು ಅ ಡೆಂಟಿಸ್ಟ್ ಇಸ್ ಅ ಮಸ್ಟ್. ಅದಿಲ್ದಿರ ನಾವೇನು ಮಾಡಕ್ಕಾಗಲ್ಲ. ಏನು ಸ್ಮೈಲ್ ಡಿಸೈನಿಂಗ್ ವಿಚಾರಕ್ಕೆ ಬಂದ್ರೆ, ಇತ್ತೀಚೆಗೆ ಸಾಕಷ್ಟು ಜನ ಇದಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಜೊತೆಗೆ ಹಲ್ಲೇನಾದ್ರೂ ಮುಂದೆ ಇದ್ರೆ ಅದನ್ನ ಶೇಪಿಗೆ ತರುವಂತಹ ಪ್ರಯತ್ನಗಳು ಕೂಡ ಮಾಡಿಕೊಡ್ತಿದ್ದಾರೆ ಪೇಷಂಟ್ ಸಾಕಷ್ಟು ಜನ. ಸೊ ಆ ಬಗ್ಗೆ ಏನು ಹೇಳ್ತೀರಾ, ಸ್ಮೈಲ್ ಡಿಸೈನಿಂಗ್ ಅಂದ್ರೆ ಏನು, ಅದರಿಂದ ಆಗುವಂತಹ ಲಾಭ ಏನು, ಯಾವ ರೀತಿ ಪ್ರಕ್ರಿಯೆ ಎಲ್ಲ ಇರುತ್ತೆ ಅಲ್ಲಿ? ಸ್ಮೈಲ್ ಡಿಸೈನಿಂಗ್ ತುಂಬಾ ಬೇಗ ಆಗುವಂತ ಟ್ರೀಟ್ಮೆಂಟ್. ಈಗ ಕ್ಲಿಪ್ ಟ್ರೀಟ್ಮೆಂಟ್ ನಲ್ಲಿ ನಾವು ಸ್ವಲ್ಪ ಸಮಯ ಕೊಡಬೇಕಾಗುತ್ತೆ. ಇನ್ ಕೆಲವರಿಗೆ ಓವರ್ ನೈಟ್ ಕರೆಕ್ಷನ್ಸ್ ಬೇಕಾದಲ್ಲಿ ಅಥವಾ
ತುಂಬಾ ಕಡಿಮೆ ಟೈಮ್ ಇದೆ, ಮದುವೆ ಇದೆ ಅಥವಾ ಪ್ರೊಫೆಷನ್ ಆತರ ಇದೆ ದಟ್ ಕಾಯೋ ಟೈಮೇ ಇಲ್ಲ, ಅಥವಾ ಟ್ರೀಟ್ಮೆಂಟ್ ನಡೆಸ್ತಾ ಇದೀವಿ ಅಂತ ತೋರ್ಸಕ್ಕೂ ಟೈಮ್ ಇಲ್ಲದೆ ಇರುವಾಗ ನಾವು ಸ್ಮೈಲ್ ಡಿಸೈನಿಂಗ್ ಅನ್ನು ಆಪ್ಟ್ ಮಾಡಬಹುದು. ಈ ಡಿಸೈನಿಂಗ್ ಅಂದ್ರೆ ಏನು ಅಂದ್ರೆ, ನಕ್ಕದಾಗ ಕಾಣಿಸುವಂತ ಹಲ್ಲು, ಮುಂದೆ ಇರೋ ಕೋರೆ ಹಲ್ಲಿಂದ ಕೋರೆ ಹಲ್ ತನಕ ಕಾಣಿಸುವಂತ ಹಲ್ಲನ್ನು ನಾವು ಶೇಪ್ ಮಾಡಿಬಿಟ್ಟು ಅದ್ರ ಮೇಲೆ ನಾ ಈಗ ಹೇಳ್ದೆ ಅಲ್ವಾ ಜರ್ಕೋನಿಯಾ ಕ್ರೌನ್ಸ್ ಅನ್ನು ಹಾಕಿದ್ರೆ ತುಂಬಾ ನ್ಯಾಚುರಲ್ ಆಗಿ ಕಾಣಿಸುತ್ತೆ, ಮತ್ತೆ ನಿಮ್ ಸ್ಮೈಲ್ ಅನ್ನು ಟೋಟಲ್ ಮೇಕ್ ಓವರ್ ತರಾನೇ ಮಾಡಬಹುದು. ಈಗ ಕ್ಲಿಪ್ಸ್ ವಿಚಾರಕ್ಕೆ ಬಂದ್ರೆ, ಹಲ್ಲಿ ಹಾಕುವಂತ ಕ್ಲಿಪ್ ವಿಚಾರಕ್ಕೆ ಬಂದ್ರೆ ಅದರಲ್ಲೂ ಕೂಡ ಈಗ ಟೈಪ್ಸ್ ಎಲ್ಲ ಬಂದಿದೆ ಅನ್ಸುತ್ತೆ, ಸ್ಟೀಲ್ ದು ಮತ್ತೆ ಬೇರೆ ಬೇರೆ ಟೈಪ್. ಕ್ಲಿಪ್ ಟ್ರೀಟ್ಮೆಂಟ್ ನಲ್ಲೂ ಸುಮಾರು ವೆರೈಟೀಸ್ ಇದಾವೆ. ನೀವ್ ಹೇಳ್ದಂಗೆ ಮೆಟಲ್ ಬ್ರೇಸಸ್ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ರು, ಈಗೀಗ ಸಿರಮಿಕ್ ಬ್ರೇಸಸ್ ಅಂತಾನು ಬಂದಿದೆ. ಸಿರಮಿಕ್ ಬ್ರೇಸಸ್ ನಲ್ಲಿನೂ ಒಂದ್ ತಂತಿ ವೈರ್ ಬರುತ್ತೆ, ಅದು ಕೂಡ ನೀವು ಸಿರಮಿಕ್ ಕೋಟೆಡ್ ವೈರೇ ಯೂಸ್ ಮಾಡಬಹುದು. ಅದಿಲ್ದಿರ ಲಿಂಗ್ವಲ್ ಆರ್ಥೋಡಾಂಟಿಸ್ಟ್ ಅಂತಾನು ಇದೆ, ಅದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಹಲ್ ಹಿಂಭಾಗ ನಾವು ಬ್ರೇಸಸ್ ಅನ್ನು ಅಟ್ಯಾಚ್ ಮಾಡ್ತೇವೆ. ಅಂದ್ರೆ ಪ್ರೊಫೆಷನಲ್ಸ್ ಮೀಡಿಯಾನಲ್ಲಿರುವಂತ ಆಂಕರ್ಸ್ ಅಥವಾ ಯುನೋ ಸಂಬಡಿ ಹೂಸ್ ಆಕ್ಟಿಂಗ್ ಅಂತ ಅವ್ರಿಗೆ ಕಾಣಿಸಬಾರ್ದು ಅಂತ ಇದ್ದಲ್ಲಿ ನಾವು ಡೆಫಿನೆಟ್ಲಿ ಈ ತರ ಲಿಂಗ್ವಲ್ ಮಾಡಬಹುದು. ಸೆರಾಮಿಕ್ ಬ್ರೇಸಸ್ ಇನ್ವಿಸಿಬಲ್ ಅಂದ್ರೆ ಕ್ಲಿಯರ್ ಅಲೈನರ್ಸ್ ಕೂಡ ಮಾಡಬಹುದು. ಅದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಒಂದ್ ಕ್ಲಿಯರ್ ಟ್ರಾನ್ಸ್ಪರೆಂಟ್ ಟ್ರೇ ಇರುತ್ತೆ, ಆ ಟ್ರೇ ಹಾಕೊಂಡ್ರೆ ಅದು ಟ್ರೀಟ್ಮೆಂಟ್ ನಡೆಸ್ತಾ ಇದೀವಿ ಅಂತಾನೆ ಗೊತ್ತಾಗಲ್ಲ. ಸೊ ಅಷ್ಟು ಒಳ್ಳೆ ರಿಸಲ್ಟ್ಸ್ ಕೂಡ ಕಾಣಿಸುತ್ತೆ. ಸೊ ಈಗ ಎಲ್ಲಾ ಟ್ರೀಟ್ಮೆಂಟ್ ನಲ್ಲೂ ಅಡ್ವಾನ್ಸ್ ಆಗಿರೋ ಟೆಕ್ನಾಲಜೀಸ್ ಬಂದಿದೆ. ಈಗ ನಾವು ಹಳೆ ಕಾಲ ತರ ಹಲ್ಲನ್ನು ಏನು ಮಾಡಕ್ಕಾಗಲ್ಲ ಅನ್ನೋ ಕಾಲ ಹೋಯಿತು. ಸಮಸ್ಯೆಗೂ ಪರಿಹಾರ ಇದೆ. ಸೊ ಹಲ್ಲಿನ ಆರೋಗ್ಯವೇ ಭಾಗ್ಯ ಅನ್ನೋದು ತಪ್ಪಾಗೋದಿಲ್ಲ. ಓಕೆ ಡಾಕ್ಟರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ನೀವು ಕೂಡ ನೇರವಾಗಿ ವೈದ್ಯರನ್ನು ಸಂಪರ್ಕಿಸಬಹುದು, ವಿಳಾಸ ಈ ರೀತಿಯಾಗಿರುತ್ತೆ ಮಾಡ್ಕೊಳ್ಳಿ. ಪಾರ್ಥ ಡೆಂಟಲ್ ಕ್ಲಿನಿಕ್ ಬೆಂಗಳೂರಿನ ಶಾಖೆಗಳು ಜಯನಗರ, ಯಲಹಂಕ, ನ್ಯೂಟನ್, ಬಸವನಗುಡಿ, ಎಲೆಕ್ಟ್ರಾನಿಕ್ ಸಿಟಿ, ಬೆಳಂದೂರು, ಮಲ್ಲೇಶ್ವರಂ, ಬಸವೇಶ್ವರ ನಗರ. ದೂರವಾಣಿ ಸಂಖ್ಯೆ 0800102-8686. ಇದೀವತ್ತು ನಾನು ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿ 9.